ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 170. ಗಿಬ್ಬಾನ್ ಎಂಬಾತನು ಈ ಕಾಲದ ಬಗ್ಗೆ ಹೀಗೆ ಹೇಳಿದ್ದಾನೆ. ಹಾಗಾಗಿ ಡಿಯೋಕ್ಲೇಶಿಯನ್ ಮತ್ತು ಆತನ ಯಾರ್ಯಾರು ಸಂಗಡಿಗರು ದೇವಾರಾಧನೆಗಳನ್ನು ತಿರಸ್ಕರಿಸಲು ಒಪ್ಪಿಗೆ ಸೂಚಿಸುವರು, ಆದರೆ ರಾಜ್ಯದ ಸೇವೆಯ ಬಗ್ಗೆ ತಮ್ಮ ಸಾಮರ್ಥ್ಯವನ್ನು ಸರಿಯಾದ ರೀತಿಯಲ್ಲಿ ಪ್ರವೇಶಿಸುವವರನ್ನು ಸಮ್ಮತಿಸುತ್ತಿದ್ದರು. ಅವರವರ ಪ್ರಾಂತ್ಯಗಳಲ್ಲಿ ಬಿಷೋಪರುಗಳು ಗೌರವಾನ್ವಿತ ಸ್ಥಾನವನ್ನು ಹೊಂದಿದ್ದರು ಮತ್ತು ಅವರನ್ನು ವಿಭಿನ್ನವಾದ ಗೌರವದಿಂದ ಜನರು ಮಾತ್ರವಲ್ಲ ಅಲ್ಲಿನ ನ್ಯಾಯಾಧೀಶರುಗಳು ಸಹ ಕಾಣುತ್ತಿದ್ದರು. ಸುಮಾರಾಗಿ ಎಲ್ಲ ನಗರಗಳಲ್ಲಿಯೂ ಇದ್ದ ಪುರಾತನ ಕ್ರೈಸ್ತ ದೇವಾಲಯಗಳಲ್ಲಿ ಹೆಚ್ಚುತ್ತಿರುವ ಭಕ್ತರ ಕಾರಣ ಸ್ಥಳ ಸಾಲದಾದವು ಮತ್ತು ಅವುಗಳ ಸ್ಥಳಗಳಲ್ಲಿ ಹೆಚ್ಚು ಭವ್ಯವಾದ ಮತ್ತು ವಿಶಾಲವಾದ ಸೌಧಾನಗಳನ್ನು ಮತಾಂತರಗೊಂಡವರ ಸಾರ್ವಜನಿಕ ಆರಾಧನೆಗಳಿಗಾಗಿ ಕಟ್ಟಿಸಲಾಯಿತು. ಇಸಿಬಿಎಸ್ ಎಂಬಾತನು ನಡಾವಳಿ ಮತ್ತು ತತ್ವವಿಧಗಳ ಭ್ರಷ್ಟಾಚಾರದ ಬಗ್ಗೆ ಪ್ರಬಲವಾಗಿ ಪ್ರಲಾಪಿಸಿದ್ದ ತರುವಾಯ ಮಾತ್ರವಲ್ಲ ಕ್ರೈಸ್ತರು ಅನುಭವಿಸುತ್ತಿದ್ದ ಸಂತೋಷ ಮತ್ತು ನಿಂದನೆಗಳ ಪರಿಣಾಮ ಮಾತ್ರವಲ್ಲ ಸ್ವತಂತ್ರದ ಪುರಾವೆ ಎಂಬುದಾಗಿ ಪರಿಗಣಿಸಲ್ಪಟ್ಟಿತು. ಅಭಿವೃದ್ಧಿಯು ಶಿಸ್ತಿನ ಬಲವಾದ ನಗರಗಳನ್ನು ಸಡಿಲೀಬಿಸಿ ಕಪಟ, ಮತ್ಸರ ಮತ್ತು ಹಗೆ ಸಾಧನೆ ಇವುಗಳನ್ನು ಡಿಯೋಕ್ಲೇಶಿಯನ್ ಆಳ್ವಿಕೆಯಡಿಯಲ್ಲಿ ಪ್ರತಿಯೊಂದು ಸಭೆಯಲ್ಲಿಯೂ ತಾಂಡವಾಡುತ್ತಿತ್ತು. ಎಪಿಸ್ಕೋಪ್ ಪದವಿಗೆ ಈ ಮತಾಂತರ ಹೊಂದಿದವರು ಅಶಿಸ ತೊಡಗಿದರು. ಅದು ಒಂದೊಂದು ದಿನವೂ ಮುಂದುವರಿಯುವಾಗ ಈ ಆಕಾಂಕ್ಷೆಯು ಸರಿಯಾದದ್ದು ಎಂದು ತಿಳಿದುಕೊಂಡರು. ಸಭೆಯ ಪ್ರಾಬಲ್ಯಕ್ಕಾಗಿ ಸದಾ ಹೋರಾಟ ಮಾಡುವ ಬಿಷೋಪರುಗಳು ತಮ್ಮ ನಡವಳಿಕೆಯಿಂದ ಒಂದು ಜಾತ್ಯಾತೀತ ಮತ್ತು ದಬ್ಬಾಳಿಕೆ ಶಕ್ತಿಯನ್ನು ಸಭೆಯಲ್ಲಿ ಹಕ್ಕಿನಿಂದ ಹೇಳುವಂತೆ ಕಂಡುಬಂದರು ಮತ್ತು ಕ್ರೈಸ್ತನಲ್ಲಿದ್ದ ಅನ್ಯ ಜನರಿಂದ ಬೇರ್ಪಡಿಸುವ ಜೀವಂತ ನಂಬಿಕೆಯು ಅವರ ಜೀವನದಲ್ಲಿ ಅವರ ವಿವಾಹಸ್ತಾಬ್ದವಾದ ಬರಹಗಳಿಗಿಂತ ಬಹಳಷ್ಟು ಕಡಿಮೆಯಾಗಿ ತೋರಿಬಂತು. ಪೂರ್ವ ಪ್ರಾಂತ್ಯವು ಒಡೆನಾಟಸ್ ಮತ್ತು ಜೆನೋಬಿಯಾ ಎಂಬುವರ ವಶದಲ್ಲಿದ್ದಾಗ ಅಂತಿಯೋಕ್ಯದ ಮೆಟ್ರೋಪಾಲಿಟನನ್ನು ಆವರಿಸಿದ ಪೌಲ್ ಸಮೋಸ್ಟ್ ಎಂಬುವವನ ಕಥೆಯನ್ನು ನೋಡುವುದಾದರೆ ಆ ಕಾಲದ ಕ್ರಿಸ್ತ ಶಕ 270 ಸ್ಥಿತಿಗತಿಗಳನ್ನು ಲಕ್ಷಣಗಳನ್ನು ಉದಾಹರಿಸಲು ಸಹಾಯವಾಗಬಹುದು. ಈ ಪೌಲನ್ನು ಸಮೋಸ್ಟ್ ಕ್ರೈಸ್ತ ಸಭಾ ಸೇವೆಯನ್ನು ಬಹಳ ಲಾಭದಾಯಕ ಹುದ್ದೆ ಎಂದು ಭಾವಿಸಿದ್ದನು. ಆತನ ಸಭಾ ಅಧಿಕಾರ ವ್ಯಾಪ್ತಿಯು ವಿಷಪೂರಿತವು ಸುಲುಕೊಳ್ಳುವುದು ಆಗಿತ್ತು. ಆತನು ಆಗಾಗ್ಗೆ ಬಲಾತ್ಕಾರವಾಗಿ ಅನೇಕ ಕೊಡುಗೆಗಳನ್ನು ಸಿರಿವಂತರಿಂದಲೂ ವಿಶ್ವಾಸಿಗಳಿಂದಲೂ ಸ್ವೀಕರಿಸುತ್ತಿದ್ದನು ಮತ್ತು ಸಾರ್ವಜನಿಕ ತೆರಿಗೆಯ ಗಣನೀಯ ಭಾಗವನ್ನು ತನ್ನ ಸ್ವಂತ ಉಪಯೋಗಕ್ಕೆ ಬಳಸುತ್ತಿದ್ದನು. ಗಿಬ್ಬೋನ್ ತಿಳಿಸುವ ವಿಮರ್ಶಕರ ಸಾಕ್ಷ್ಯದಂತೆ ಪೌಲನ್ನು ಸಾರ್ವಭೌಮಿಕವಾದ ವಾರ್ಷಿಕ 200 ಸೆಸ್ಟಿರಿಯ 77,000 ಡಾಲರ್ ಸಂಬಳವಿದ್ದ ಡುಜಾನ್ರಿಯನ್ ಅಥವಾ ಪ್ರೊಕ್ಯೂರೇಟ್ ಖಜಾನೆಯ ಆಡಳಿತ ಅಧಿಕಾರಿ ಹುದ್ದೆಯನ್ನು ಹೊಂದಿದ್ದನು. ಆತನ ಅಹಂಕಾರ ಮತ್ತು ಐಷಾರಾಮಿ ಜೀವಿತದಿಂದ ಕ್ರೈಸ್ತ ಧರ್ಮವು ಅನ್ಯ ಜನರ ಕಣ್ಣಿಗೆ ಹೇಸಿಗೆಯಾಗಿ ಕಂಡುಬಂತು. ಆತನ ಕೂಟ ಕಚೇರಿಯ ಆತನ ಸಿಂಹಾಸನ ವೈಭವಯುತವಾದ ಆತನ ಸಾರ್ವಜನಿಕ ದರ್ಶನ ಆತ ಗಣನೀಗೆ ಬೇಡುತ್ತಿದ್ದ ಜನಸಂದಣಿ ಆತನಿಗೆ ಬರುತ್ತಿದ್ದ ಅಸಂಖ್ಯ ಪತ್ರಗಳು ಮನವಿಗಳು ಆತನ ಅವುಗಳಿಗೆ ನೀಡುತ್ತಿದ್ದ ಆದೇಶಗಳು ಮತ್ತು ಆತನ ನಿರಂತರವಾಗಿ ತೊಡಗಿಕೊಂಡಿದ್ದ ವ್ಯವಹಾರಗಳ ತಾರುತುರಿ ಇವುಗಳು ಒಬ್ಬ ನಮ್ರವಾದ ಪ್ರಾಚೀನ ಬಿಷೋಪರಿಗಿಂತ ಹೆಚ್ಚಾಗಿ ಸಿವಿಲ್ ಮ್ಯಾಜಿಸ್ಟ್ರೇಟರುಗಳಿಗೆ ಹೊಂದಿಕೆಯಾಗುವಂತಿತ್ತು. ಆತನು ತನ್ನ ಜನರಿಗೆ ಪ್ರಸಂಗ ಪೀಠದಿಂದ ಆವಿಷಾಪೂರಿತ ಪ್ರಸಂಗ ಮಾಡುವಾಗ ಪೌಲನು ಅಹಂಕಾರಿಕ ಶೈಲಿಯನ್ನು ಮತ್ತು ಏಷ್ಯಾದ ಕುತರ್ಕಿಯಂತೆ ನಾಟಕೀಯ ಭಾವನಾಭಿಮಾನವನ್ನು ಬಳಸುತ್ತಿದ್ದನು. ಈ ಸಮಯದಲ್ಲಿ ಕಥೆಡ್ರಲ್ನಲ್ಲಿ ಆತನ ದೈವಿಕ ಭಾಷಣ ಕಲೆಯನ್ನು ಮೆಚ್ಚುವ ಅಳತೆ ಮೀರಿದ ಜಯಕಾರಗಳು ಧ್ವನಿಸುತ್ತಿದ್ದವು. ಆತನ ಈ ಬಲವನ್ನು ಪ್ರಕಟಿಸುವವರ ಅಥವಾ ಆತನ ಒಣ ಜಂಬವನ್ನು ವಿಪರೀತವಾಗಿ ಹೊಗಳಿ ಮುಖಸ್ತುತಿ ಮಾಡುವವರ ವಿರುದ್ಧ ಅಂತಿಯೋಕ್ಯದ ಕ್ರೈಸ್ತ ಮಠಾಧಿಪತಿಯು ಗರ್ವವು ನಿಷ್ಠುರತೆಯು
ನಿಷ್ಕರುಣೆಯೂ ಆಗಿದ್ದನು. ಆದರೆ ತನ್ನ ಮೇಲೆ ಆತುಕೊಂಡ ಪಾದ್ರಿಗಳಿಗೆ ಶಿಸ್ತಿನಲ್ಲಿ ರಿಯಾಯಿತಿ ತೋರಿಸುವವನಾಗಿದ್ದನು. ದೇವಾಲಯದ ಸಂಪತ್ತಿನ ದುಂದುಗಾರಿಕೆ ಅವಕಾಶ ಮಾಡುವವನಾಗಿದ್ದನು. ಈ ಕಾಲದಲ್ಲಿ ಕಾನ್ಸ್ಟಾಂಟಿನ ಆಡಳಿತದಲ್ಲಿ ಈ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕಲಾಯಿತು ಹಾಗೂ ನಾವು ಕಾಣುವಂತೆ ಪೋಪನ ವ್ಯವಸ್ಥೆಯ ಸಂಸ್ಥೆಯು ರೋಮಿನ ಬಿಷೋಪರ ಕೆಳಗೆ ಪುರಾವೆಯಾಗಿ ಆಡಳಿತ ಮಾಡುವ ಸಂಸ್ಥೆಯ ನಾಮಾಂಕಿತ ಸಭೆಯು ತ್ವರಿತಗತಿಯಲ್ಲಿ ಪರಿಣಾಮಕಾರಿಯಾಯಿತು. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.